ಯಾರೋ ಒಬ್ರು ಬಂದ್ಬಿಟ್ಟು ಕನ್ನಡದವರ ನೀವು ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಟ್ಟರು ಪ್ರತಿ ವರ್ಷ ಬೆಂಗಳೂರಿನಿಂದ ಕಾಶಿಗೆ ನಡ್ಕೊಂಡು ಬರ್ತೀವಿ ಸರ್ ನಾವು ನಾವು ಒಂದೊಂದು ನಲವತ್ತು ಜನದ ಗುಂಪಿದೀವಿ ಅಂದ್ರು ನಮ್ಮವರು ಥರ ಯಾವುದೋ ಎಲ್ಲೋ ಕನಕಪುರದ ಹತ್ರ ಒಂದು ಹಳ್ಳಿಗೆ ಮಾತಾಡ್ತ ಬಂದಂಗೆ ಹೋಗಿದ್ವಿ ನಾವು ರಂಗಭೂಮಿಯ ಪ್ರೀತಿಯೇ ಒಂದು ಇರುತ್ತೆ ಗೊತ್ತಾ ಹೇ ಎಲ್ಲರೂ ನಮ್ಮವರೇ ಅಂತ ಆ ಪ್ರೀತಿಯಲ್ಲೇ ಹೋದ್ವಿ ನನಗೆ ಜುಮ್ ಅನ್ನಿಸ್ತು ಆ ಜಾಗ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಒಳ್ಳೊಳ್ಳೆಯ ಕಂಟೆಂಟ್ಗಳು ನಿಮಗೆ ಸಿಗುತ್ತೆ ಅಂತ ಅನಿಸ್ತಾ ಇದೆ ಸೊ ನಾನು ಈ ಜರ್ನಿ ಇಟ್ಟೆ ಗೊತ್ತಾ ಈ ಜರ್ನಿನೇ ನಮಗೆ ಒಂದು ನೂರಾರು ಲೊಕೇಶನ್ಸ್ನ ನೋಡಲೇಬೇಕಾದಂಥ ಪ್ರಿಪ್ರೊಡಕ್ಷನಲ್ಲಿ ಅನಿವಾರ್ಯತೆಯನ್ನು ತಂದು ಕೊಡ್ತದೆ ಆ ಹಾಗಾಗಿ ನನಗೆ ಚೆನ್ನಾಗಿ ನೆನಪಿದೆ ಟೂ ತೌಸಂಡ್ ಸೆವೆನೋ ಟೂ ತೌಸಂಡ್ ಏಯ್ಟು ಇಯರ್ ಗೊತ್ತಿಲ್ಲ ಆಗಸ್ಟ್ ಹದಿನೆಂಟನೇ ತಾರೀಕು ಬೆಳಗಿನ ಜಾವ ಐದುವರೆಗೆ ನಾನು ನನ್ನ ಕ್ಯಾಮ್ರಾಮನ್ನು ಇಬ್ಬರು ಅಸಿಸ್ಟೆಂಟ್ಸ್ಗಳು ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮತ್ತೊಬ್ಬ ಡ್ರೈವರು ಆರು ಜನ ಒಂದು ಕ್ವಾಲಿಸ್ ಗಾಡಿನಲ್ಲಿ ಜರ್ನಿ ಪ್ರಾರಂಭ ಮಾಡಿದ್ವಿ ಶೂಟಿಂಗಿಗೆ ಈ ಕಥೆಯನ್ನು ತಲೆಯಲ್ಲಿಕೊಂಡು ಲೊಕೇಶನ್ ನೋಡೋಕ್ಕೆ ಸೊ ಆಗಸ್ಟ್ ಹದಿನೆಂಟನೇ ತಾರೀಕು ಆಷಾಢದ ಏನು ಮಳೆಗಾಲ ಹೊರಟ್ವಿ ಹೋಗಿ ಇಲ್ಲಿಂದ ಆಂಧ್ರಕ್ಕೆ ಹೋಗಿ ಆಂಧ್ರ ತಲುಪಿದ್ವಿ ಆಂಧ್ರ ತಿರುಪತಿನಲ್ಲಿ ಅಲ್ಲಿ ತಿರುಪತಿ ಒಳಗಡೆ ಹೋಗಿಲ್ಲ ಅಲ್ಲೇ ಸರ್ಕಲಲ್ಲಿ ನಿಂತ್ಕೊಂಡು ಕೆಳಗಡೆಯಿಂದಲೇ ನೋಡಿ ಏನೋ ಒಂದಷ್ಟು ಫೋಟೋಸ್ ತೊಗೊಂಡೆ ಮುಂದಕ್ಕೆ ಹೋದೆ ಕಾಳಸ್ತಿ ಕಾಳಸ್ತಿನ ನೋಡಿ ಅಲ್ಲೆಲ್ಲೋ ಊಟ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ನೆಲ್ಲೂರು ನಾಲ್ಕು ಗಂಟೆಗೆ ನೆಲ್ಲೂರು ಅಂತ ಒಂದು ಊರು ಅಲ್ಲಿ ನಮ್ಮ ಅವರ ಅಕ್ಕನ ಮನೆ ಏನೋ ಇತ್ತು ಅವ್ರ ಮನೆಯಲ್ಲೇ ಒಂದು ಟೀ ಕಾಫಿ ಕುಡಿದು ಮತ್ತೆ ಜರ್ನಿ ತಣುಕುವಂಥ ಒಂದು ಏರಿಯಾಗೆ ಹೋಗಿ ಅವತ್ತು ರಾತ್ರಿ ಸೇರ್ಕಂಡ್ವಿ ಅಲ್ಲಿ ಒಂದು ಲಾಡ್ಜಲ್ಲಿ ಉಳ್ಕೊಂಡು ನಾವು ನೈಟ್ ಜರ್ನಿ ಮಾಡೋದು ಬೇಡ ಹಗಲತ್ತು ಮಾತ್ರ ಜರ್ನಿ ಮಾಡಬೇಕು ಅಂತ ಡಿಸೈಡ್ ಆಗಿತ್ವಿ ಅಲ್ಲಿ ಮಲಗಿದ್ದು ಮತ್ತು ಅಲ್ಲಿ ಊಟ ತಿಂದು ಮತ್ತೆ ಬೆಳಗ್ಗೆ ಎದ್ದು ಅಲ್ಲಿ ಆಂಧ್ರ ಊಟ ಅದ್ಭುತ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ಹೊರಟ್ವಿ ಅಲ್ಲಿಂದ ರಾಜಮಂಡ್ರಿಗೆ ಹೋಗಿ ರಾಜಮಂಡ್ರಿಯ ಬ್ರಿಡ್ಜು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗಿ 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 ವಿಜಯವಾಡ ತಲುಪಿದ್ವಿ ವಿಜಯವಾಡದಲ್ಲಿ ಇಳಿದು ಅಲ್ಲಿ ತನಕ ನಾವೇನೇನು ಫೋಟೋಸ್ ತೆಗೆದಿದ್ದೀವಿ ಇದೆಲ್ಲ ಇದು ಮಾಡಿದ್ದು ಅದರದ್ದೆಲ್ಲ ಒಂದು ಡಿಜಿಟಲ್ ಒಂದು ಸಿಡಿಗೆಲ್ಲ ಕನ್ವರ್ಟ್ ಮಾಡಿ ಒಂದು ಹಾಕ್ಕೊಂಡು ಒಂದು ಪೆಂಡ್ರ ಹಿತರದ್ದು ಹಾಕ್ಕೊಂಡು ಮತ್ತು ಅಲ್ಲಿಂದ ಮುಂದುವರಿಸ್ತೀವಿ ಅಲ್ಲಿಂದ ಮುಂದುವರೆದು ಶ್ರೀ ವೈಜಾಕಿಗೆ ಹೋದ್ವಿ ವೈಜಾಕಲ್ಲಿ ಉಳ್ಕೊಂಡು ಅವತ್ತು ನೈಟು ಅಲ್ಲಿಂದ ಎದ್ದು ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸಮುದ್ರಗಳು ಅದು ಇದೆಲ್ಲ ನೋಡಿಕೊಂಡು ಅದು ನದಿ ಗೋದಾವರಿ ನದಿಯ ತಪಲಲ್ಲೇ ಹೋದ್ವಿ ಸಮುದ್ರ ಸಿಕ್ತನೇ ಇರ್ತಿತ್ತು ಹಾಗಾಗಿ ಶ್ರೀಕಾಕುಳಮೆಲ್ಲ ದಾಟಿ ಅವತ್ತು ರಾತ್ರಿ ಇಚ್ಛಾಪುರಮ್ ಅಂತ ಒಂದು ಏರಿಯಾ ಆ ಸೆಟ್ಲ್ ಸೆಟ್ಲಾದ್ವಿ ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ಇದೆಲ್ಲ ಮಾಡಬೇಕಾದಾಗ ಬೆಳಗ್ಗೆ ಎದ್ದು ಮತ್ತೆ ಅಲ್ಲೊಂದಷ್ಟು ಜಾಗ ನೋಡಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ದಾಟಿದ್ರೆ ಒರಿಸ್ಸಾ ಅದು ಬಾರ್ಡ್ರು ಇಚ್ಛಾಪುರಮ್ ಅನ್ನೋದು ಆಂಧ್ರ ಮತ್ತು ಒರಿಸ್ಸಾ ಅದು ಬಾರ್ಡ್ರು ಅಲ್ಲಿ ಆರ್ ಟಿ ಒ ಮಾತಾಡಿಸಿ ಅಲ್ಲಿಂದ ಹೊರಟ್ರಿ ಆ ಅಲ್ಲಿಂದ ಸ್ವಲ್ಪ ವ್ಯವಸ್ಥೆಗಳು ಕಷ್ಟ ಅಂದರೆ ನಮ್ಮಲ್ಲಿ ಹೈವೇ ಇದ್ದ ಹಾಗೆ ಅಲ್ಲಿಲ್ಲ ಇದೇ ಬೇರೆ ಕಡೆ ಇದೆ ಇದು ಸ್ಟೇಟ್ ಹೈವೇ ಭಾಳ ದಾರುಣವಾಗಿತ್ತಲ್ಲಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿನ ಊಟ ಚೇಂಜ್ ಆಯಿತು ಎಲ್ಲವೂ ಚೇಂಜ್ ಆಯಿತು ಮಳೆಗಾಲ ಹೋಗ್ತಾ 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 ಒಂದಷ್ಟು ಊರುಗಳನ್ನೆಲ್ಲ ನೋಡಿಕೊಂಡು ಮುಕುಂದಪುರ ಅಂತ ಒಂದು ಊರು ಸಿಕ್ತು ಆ ಊರಿನ ವಿಶೇಷ ಏನಂತಂದರೆ ಪೂರಿ ಜಗನ್ನಾಥ್ ಟೆಂಪಲಲ್ಲಿ ಪೂಜೆ ಮಾಡುವ ಅಷ್ಟು ಬ್ರಾಹ್ಮಣ ಈ ಒಟುಗಳು ಆ ಊರಲ್ಲಿರ್ತಾರೆ ಆ ಊರಲ್ಲಿರೋದೆಲ್ಲ ಬರೀ ಒಟುಗಳು ಮಾತ್ರ ಆ ಊರು ಅದ್ಭುತವಾಗಿತ್ತು ಏನೋ ಆ ಸ್ಟ್ರಕ್ಚರ್ಸೇ ಬ್ಯೂಟಿಫುಲ್ಲು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ಮುಂದಕ್ಕೆ ಹೋಗಿ ಅಲ್ಲಿ ಒಬ್ಬರು ನೂರ ಇಪ್ಪತ್ತೈದು ವರ್ಷದ ಹಳೆಯ ರಂಗ ಸಂಸ್ಥೆಯೊಂದರ ಮಾಲೀಕರು ಅವರ ತಲೆಮಾರುಗಳು ಇದು ಅವರು ಸಿಕ್ಕಿ ನಿಮಗೆ ಯಾಕೆ ನಾವು ಸಹಾಯ ಮಾಡ್ತೀವಿ ಅಂತ ನೋಡಿ ರಂಗಭೂಮಿ ನಮಗೆ ಎಲ್ಲೆಲ್ಲಿ ಪದೇ 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 ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಿಮ್ಗೆ ಯಾಕೆ ಇಲ್ಲಿಗೆ ಬನ್ನಿ ಪರ್ಮಿಷನ್ನಿಂದ ಹಿಡಿದು ಆರ್ಟಿಸ್ಟ್ಗೆ ಬೇಕಾ ಅದನ್ನು ನಾವು ಒದಗಿಸ್ತೀವಿ ಇಲ್ಲಿ ಸಿನಿಮಾ ನಾವು ಮಾಡಿಕೊಡ್ತೀವಿ ಅಂತ ಅಲ್ಲಿ ಭರವಸೆ ಕೊಟ್ಟರು ಅಲ್ಲಿದೆಲ್ಲ ಶೂಟಿಂಗ್ ಮಾಡಿಕೊಂಡು ಮತ್ತು ಸೂರ್ಯ ಟೆಂಪಲ್ಗೆ ಹೋಗಿ ಕಟಕ್ ಹೋಗಿ ಅಲ್ಲಿ ಉಳಿದು ಎಲ್ಲ ಕಡೆ ಅಷ್ಟೇ ಹೀಗೆ ನಮ್ಮ ಜರ್ನಿ ಒಂದೂವರೆ ತಿಂಗಳಿತ್ತು ಕಟಕ್ಕಿಂದ ಮುಗಿಸ್ಕೊಡು ಮತ್ತೆ ಹೊರಟು ಕಲ್ಕತ್ತಾ ತಲುಪಿ ವೆಸ್ಟ್ ಬೆಂಗಾಲು ಕಲ್ಕತ್ತಾಯಿಂದ ಶಾಂತಿಪುರಿಗೆ ಹೋದ್ವಿ ಶಾಂತಿಪುರಲ್ಲಿ ಎಗೈನ್ ನನ್ನ ಗೆಳೆಯ ಎನ್ ಎಸ್ ಡಿ ರಂಗಭೂಮಿಯ ಕಲಾವಿದ ಬಿಸ್ವಜಿತ್ ದಾದಾ ಅಂತ ಹೇಳಿ ಅಲ್ಲಿ ಭಾಳ ದೊಡ್ಡ ರಂಗಪೀಠ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿಕೊಂಡು ಭಾಳ ದೊಡ್ಡ ರಂಗ ಚಟುವಟಿಕೆಯಲ್ಲಿ ದೊಡ್ಡ ಅಗ್ರಸ್ಥಾನದಲ್ಲಿರೋರವರು ಅವರು ಮನೆಯಲ್ಲಿ ವಾಸ್ತವ್ಯ ಮಾಡಿ ಅವರು ನಿಮ್ಗೆ ಯಾಕೆ ಇಲ್ಲಿ ಶೂಟಿಂಗ್ ಏನಾದರೂ ಮಾಡಬೇಕಾದ್ರೆ ನಾವು ಪರ್ಮಿಷನ್ ಕೊಡಿಸ್ತೀವಿ ಎಲ್ಲ ಕಲಾವಿದರು ಬೇಕಾ ಏನು ಬೇಕು ನಾವು ಕೊಡ್ತೀವಿ ಅಂತ ಅವ್ರಿಗೆ ಕೊಟ್ಟು ಅದರಿಂದ ಮತ್ತೆ ನಾವಲ್ಲಿ ಮುಂದಕ್ಕೆ ಹೋದಾಗ ಅವರೇ ಅಲ್ಲಿ ಅಲ್ಲೇ ಒಂದು ಐಡಿಯಾ ಕೊಟ್ಟರು ನನಗೆ ದಶರಥ್ ಬಿಹಾರನಲ್ಲಿ ಬಿಹಾರ್ನಲ್ಲಿ ಮಾಂಜಿ ಅವರ ಊರು ನೋಡಬೇಕಾಗಿತ್ತು ಗೆಹಲೋರ್ ಘಾಟ್ ನೋಡಬೇಕಾಗಿತ್ತು ಅಲ್ಲಿಗೆ ನೀವು ಡೈರೆಕ್ಟಾಗಿ ಅಸ್ಸಾಮ್ಗೆ ಹೋಗಬೇಡಿ ಫಸ್ಟು ಇದನ್ನು ನೋಡಿಬಿಡಿ ಬಿಹಾರು ಇದನ್ನು ನೋಡಿ ಎಲ್ಲ ಸುತ್ತಾಡಿ ಇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆನಂತರ ಅಸ್ಸಾಂ ಕಡೆ ಮುಂದುವರಿ ಅಂದರು ಸೊ ನಾವು ಹಿಂಗೆ ಹೋಗ್ಬೇಕಾದಾಗೆ ಕೃಷ್ಣಗಂಜ್ ಒಂದು ಊರು ಆ ಕೃಷ್ಣಗಂಜ್ ಅನ್ನೋ ಡಿಸ್ಟ್ರಿಕ್ ಮೂಲಕ ಬಿಹಾರಿಗೆ ಹೋಗ್ಬೇಕು ನಾವು ಬಿಹಾರ್ಗೆ ಹೋಗಿ ಅಲ್ಲಿ ವಜೀರ್ ಅಂತ ಒಂದು ಊರು ಆ ಊರಿನ ಪಕ್ಕದಲ್ಲೇ ಎಂಬತ್ತು ಕಿಲೋಮೀಟ್ರ್ ದೊಡ್ಡದ ಒಂದು ಸಾಲು ಬೆಟ್ಟ ಇತ್ತು ಆ ಬೆಟ್ಟದವನ್ನೇ ಕಡಿದಿದ್ದು ನಮ್ಮ ದಶರಥ ಮಾಂಜಿ ಅದನ್ನು ಒಡೆದು ಆ ಬೆಟ್ಟದ ಆ ತಪ್ಪಲಲ್ಲಿ ಎಲ್ಲ ಟ್ರೈಬಲ್ಸ್ಗಳು ಅಲ್ಲಿನೂ ಕರೆಂಟ್ ಕೂಡ ತಲುಪಿಲ್ಲ ಈ ಕಡೆ ಇರೋದೆಲ್ಲ ಜಮೀನ್ದಾರಿ ಟೌನ್ಗಳು ಸೊ ಅಲ್ಲಿಂದ ಇಲ್ಲಿಗೆ ಜನ ಬಂದು ಉಳುಮೆ ಮಾಡಿ ಹೋಗಬೇಕು ಕೂಲಿ ಮಾಡಿ ಈ ಸಂದರ್ಭದಲ್ಲೇ ಅವರ ಹೆಂಡತಿ ಸತ್ತಿದ್ದು ಮತ್ತು ಅದೇ ಕೋಪಕ್ಕೆ ಅವರ ಆ ಬೆಟ್ಟನ ಕಡಿದು ಚೂರು ಮಾಡಿ ದಾರಿ ಮಾಡಿದ್ದು ಇಲ್ಲಿ ಗೆಹ್ಲೋರ್ ಘಾಟ್ ಅನ್ನೋ ಟ್ರೈಬಲ್ ಏರಿಯಾಗೂ ವಾಜಿರ್ಗಂಜ್ ಅನ್ನೋ ಸಿಟಿಗೂ ಒಂದು ಕಿಲೋಮೀಟ್ರ್ ಅಂತರ ತಂದುಬಿಟ್ರು ಎಂಬತ್ತು ಕಿಲೋಮೀಟ್ರ್ ಅಂತರ ಇದ್ದಿದ್ದನ್ನು ಒಂದೇ ಕಿಲೋಮೀಟ್ರಿಗೆ ಇಳಿಸ್ಬಿಟ್ರು ದಶರಥ್ಮಂಜಿ ಊರಿಗೆ ಹೋದ್ವಿ ಆಗ ನಾವು ಹೋಗಿದ್ದು ಎರಡು ಸಾವಿರದ ಎಂಟು ಕರೆಕ್ಟ್ ಎರಡು ಸಾವಿರದ ಎಂಟರಲ್ಲೇ ಇದಾಗಿದ್ದು ಯಾಕಂದರೆ ಎರಡು ಸಾವಿರದ ಏಳು ಆಗಸ್ಟ್ ಹದಿನೆಂಟನೇ ತಾರೀಕು ಅವರು ಸತ್ತಿದ್ದರು ಅವರು ಸತ್ತಿದ್ದು ಸೊ ಒಂದು ವರ್ಷ ಆಗಿತ್ತು ಸುಮ್ಮನೆ ಅಲ್ಲೇ ಒಂದು ಸಮಾಧಿ ಹಾಕಿ ಒಂದು 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 ಕಟ್ಟೆ ಕಟ್ಟಿ ಇಟ್ಟಿದ್ದರು ಅದನ್ನೆಲ್ಲ ಶೂಟ್ ಮಾಡಿಕೊಂಡು ಅವ್ರ ಅಣ್ಣ ಒಬ್ಬರಿದ್ದರು ಅವರ ಅತ್ತಿಗೆ ಅವ್ರ ಮಗ ಭಗೀರಥ ಮಾಂಜಿ ಅಂತ ಅವನು ಮತ್ತು ಅವ್ರ ಮೊಮ್ಮಗಳು ಲಕ್ಷ್ಮಿ ಅಂತ ಆ ಹುಡುಗಿ ಇವರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಅವರ ಮನೆಯಲ್ಲೇ ಶೂಟ್ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ತೊಗೊಂಡೆ ಅಂದರೆ ಅವ್ರ ಹತ್ರ ಫಸ್ಟ್ ಗೆಲ್ಬೇಕಲ್ಲ ಅವ್ರನ್ನ ಅವ್ರ ಹತ್ರ ವಿಶ್ವಾಸಕ್ಕೆ ತೊಗೊಂಡ್ವಿ ಅದಾದ್ಮೇಲೆ ಅವರು ಯೂಸ್ ಮಾಡ್ತಿದ್ದಂಥ ವಸ್ತುಗಳೆಲ್ಲ ತಗೊಂಡು ಹಿಡ್ಕೊಂಡೆ ನಾನು ಇದನ್ನೇ ಯೂಸ್ ಮಾಡೋಣ ಅನ್ನೋಂಥ ನನಗೆ ಅಥೆಂಟಿಕ್ನೆಸ್ಸು ಬೇಕಾಗಿತ್ತು ಸತ್ ನನಗೆ ಇದನ್ನೆಲ್ಲ ಮಾಡೋವಾಗ ನನ್ನ ಜೊತೇಲಿ ಇದ್ದ ಆತ್ಮೀಯ ಗೆಳೆಯರು ನನ್ನ ಅಷ್ಟೆಂಟ್ ಡೈರೆಕ್ಟ್ರ್ ಅಂತ ಕರೆದನಲ್ಲ ಅವ್ರು ಯಾರೂ ಅಲ್ಲ ಬೇರೆ ಇವತ್ತಿನ ಬಿ ಎಮ್ ಗಿರಿರಾಜ್ ಅಮರಾವತಿ ಜಟ್ಟ ಮೈತ್ರಿ ಇಂಥ ಸಿನಿಮಾಗಳು ಮಾಡಿದಂಥ ವ್ಯಕ್ತಿ ಗಿರಿರಾಜ್ ಅವತ್ತು ನನಗೆ ನನ್ನ ಜೊತೇಲಿ ಇದ್ದಿದ್ದ ಅಷ್ಟೆಂಟ್ ಡೈರೆಕ್ಟರಾಗಿ ಮತ್ತು ಸೂಜಿದಾರ ಸಿನಿಮಾ ಮಾಡಿರೋ ಮೋನೀಶ್ ಬುಡಗಿರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಅವರು ನನ್ನ ಜೊತೇಲಿದ್ರು ಅವ್ರು ಅಂದರೆ ಈ ಮನಸ್ಸುಗಳು ಹಾಗಿದ್ವು ನೀನು ಮಾಡುಗರು ನಿನ್ನ ಜೊತೆಲಿ ನಾವು ಇರ್ತೀವಿ ಅಂತ ಸೊ ಅದು ಅಲ್ಲಿ ಹೋಗೋಕಾಯಿತು ಅಲ್ಲಿ ಹೋದ್ವಿ ಎಲ್ಲ ನೋಡಿಕೊಂಡು ವಾಪಸ್ ಬಂದಾಗ ಅಲ್ಲಿ ಪೊಲೀಸ್ನ ಒಂದು ನಿಲ್ಲಿಸ್ ಕೇಳಿದ್ರೆ ಎಲ್ಲಿ ಹೋಗಿದ್ರಿ ನೀವು ಅಂತ ಹೀಗಿಗೆ ಬುದ್ಧಿ ಇದೆಯಾ ನಿಮಗೆ ಅದು ದರೋಡೆಕೋರ್ ಏರಿಯಾ ಅದು ಯಾರಾದರೂ ಒಡೆದದು ತಲೆ ಒಡೆದು ಏನಾದರೂ ಕಿತ್ಕೊಂಡ್ರೆ ನಿಮ್ಮ ಹತ್ರ ಅಂತ ಬೈದರು ಸೊ ಅಲ್ಲಿ ಪರ್ಮಿ ಅಲ್ಲಿ ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅರ್ಥ ಆಯಿತು ನನಗೆ ಸೊ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಆ ಕಡೆ ಯಾರೂ ಓಡಾಡಲ್ಲ ಅಲ್ಲಿ ಎಲ್ಲರೂ ಕುಡ್ದಿರ್ತಾರೆ ಬಟ್ಟೆ ಸಹಾಯ ಕಾಯಿಸ್ಕೊಂಡಿರ್ತಾರೆ ಮತ್ತು ಅಲ್ಲಿ ಹೊಡಿತಾರೆ ದೋಚ್ತಾರೆ ಈ ಥರದ್ದು ಪ್ರತೀತಿ ಬಟ್ ನಮಗೆ ಯಾರೂ ಏನೂ ತೊಂದರೆ ಕೊಟ್ಟಿಲ್ಲ ದಶರಥ ಮಾಂಜಿ ಕುಟುಂಬದ ಜೊತೆಗೆ ಆ ಇಡೀ ಊರಿನ ಜೊತೆಗೆಲ್ಲ ಮಾತಾಡಿಕೊಂಡು ನಮ್ಮವರು ಅನ್ನೋ ಥರ ಯಾವುದೋ ಎಲ್ಲೋ ಕನಕಪುರದ ಹತ್ರ ಒಂದು ಹಳ್ಳಿಗೆ ಮಾತಾಡ್ತಕ್ಕೆ ಬಂದಂಗೆ ಹೋಗಿದ್ವಿ ನಾವು ನಾನು ನಾವು ಅಷ್ಟೇ ಪ್ರೀತಿಯಿಂದ ರಂಗಭೂಮಿಯ ಪ್ರೀತಿಯೇ ಒಂದು ಇರುತ್ತೆ ಗೊತ್ತಾ ಏ ಎಲ್ಲರೂ ನಮ್ಮವರೇ ಅಂತ ಆ ಪ್ರೀತಿಯಲ್ಲೇ ಹೋದ್ವಿ ನನಗೆ ಜುಮ್ ಅನ್ನಿಸ್ತು ಆ ಜಾಗ ಅಲ್ಲಿಂದ ಹೊರಟು ಸೀದ ಶಿಲ್ಗುರಿ ಅಂತ ಒಂದು ಜಾಗ ಮತ್ತು ವೆಸ್ಟ್ ಬೆಂಗಾಲಿಗೆ ಬಂದು ಅಸ್ಸಾಂ ಕಡೆಗೆ ಹೊರಟುವಾಗ ಶಿಲ್ಗುರಿ ಅಂತ ಒಂದು ಜಾಗ ಡಾರ್ಜಿಲಿಂಗ್ ಎಲ್ಲ ಆ ಇದೆಲ್ಲ ಬರುತ್ತಲ್ಲಿ ಆ ಬ್ಯೂಟಿಫುಲ್ ಜಾಗಕ್ಕೆ ಹೋಗಿ ಅಲ್ಲಿಂದ ರೈಟ್ ಟರ್ನ್ ಹೊಡೆದ್ರೆ ಅಸ್ಸಾಂ ಕಡೆ ಹೊರಡ್ತೀವಿ ಹಾಗೆ ನಿಧಾನಕ್ಕೋಗಿ ಅಸ್ಸಾಮ್ಗೆ ತಲುಪಿ ಅಸ್ಸಾಮಲ್ಲಿ ಮತ್ತೆ ರಂಗಭೂಮಿಯ ಗೆಳೆಯರಾದ ಭಗೀರಥಿ ಮೇಡಮ್ ಅವರು ಬಹ್ರುಲ್ ಇಸ್ಲಾಂ ಅವರು ಸಂ ಅವ್ರ ಮನೆಯಲ್ಲೇ ಉಳ್ಕೊಂಡು ಅವರು ಐದು ದಿವಸ ಇದ್ದೆ ನಾನಲ್ಲಿ ಅಲ್ಲಿ ನಾನು ಸುಮಾರು ಅಲ್ಲಿ ಸುಮಾರು ಲೊಕೇಶನ್ಸ್ ಕೊಡಿದೆ ಯಾಕಂದರೆ ನನ್ನ ಹೀರೋಯಿನ್ ಇರೋದೇ ಇರೋದೇ ಅಲ್ಲಿ ನನ್ನ ಕಥೆ ಪ್ರಕಾರ ಅವರ ಸಂಸ್ಕೃತಿ ಅವರ ಬಿಹು ಡಾನ್ಸು ಅವರ ಕಲ್ಚರು ಅವರ ಮದುವೆ ಆಗೋ ರೀತಿ ಹೇಗೆ ಅವರು ಬಳಸುವಂಥ ಪದಾರ್ಥಗಳೆಂಥದ್ದು ಅವ್ರ ಕಲ್ಚರ್ ಹೇಗಿರ್ತದೆ ಅವ್ರ ದಿನನಿತ್ಯ ಶೈಲಿ ಹೇಗಿರ್ತದೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಮಾಡ್ತಾ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟು ಬಂದು ವಾಪಸ್ ಸೀದಾ ಗಯಾಗೆ ಬಂದ್ವಿ ಗಯಾದಲ್ಲಿ ಉಳ್ಕೊಂಡು ಅಲ್ಲಿ ಬೋಧ ಗಯಾ ಇದನ್ನೆಲ್ಲ ನೋಡಿಕೊಂಡು ಅದರಿಂದ ಮತ್ತೆ ಕಾಶಿಗೆ ಬಂದು ಕಾಶಿನಲ್ಲಿ ನಾನು ರಂಗಾಯಣ ರಂಗ ಸೀನೋರ್ಗಳೆಲ್ಲ ಮಾಡಬೇಕಲ್ಲ ಆ ಲೊಕೇಶನ್ಸ್ಗಳೆಲ್ಲ ನೋಡಬೇಕಾದಾಗ ಅಲ್ಲಿ ಇನ್ನೊಂದು ಯಾರೋ ಒಬ್ಬರು ಬಂದುಬಿಟ್ಟು ಕನ್ನಡದವರ ನೀವು ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಟ್ಟರು ಹೌದು ಸ್ವಾಮಿ ಥ್ಯಾಂಕ್ ಯು ಅಂದ್ಬಿಟ್ಟಿಸ್ಕೊಂಡ್ವಿ ನೀವು ಅಂದ್ವಿ ನಾವು ಕನ್ನಡದವರೇ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಏನೋ ಸೈಂಟಿಸ್ಟ್ ಆಗಿದ್ರಂತವರು ಅದೇನೋ ಆಧ್ಯಾತ್ಮ ಕಡೆ ತಲೆ ತಿರುಗ್ತಂತೆ ಪ್ರತಿ ವರ್ಷ ಬೆಂಗಳೂರಿನಿಂದ ಕಾಶಿಗೆ ನಡ್ಕೊಂಡು ಬರ್ತೀವಿ ಸರ್ ನಾವು ನಾವು ಒಂದೊಂದು ನಲ್ವತ್ತು ಜನದ ಗುಂಪಿದ್ದೀವಿ ಅಂದರು ಏನಪ್ಪ ನಾವು ಏನೋ ಕತೆ ಬರೆದಿರೋದು ಯಾರಾದರೂ ಒಪ್ಸ್ತಾರಾ ಇಲ್ಲಿಂದ ನಡ್ಕೊಂಡು ಹೋಗೋದು ಅಂತ ನಾನು ಒದ್ದಾಡ್ತಾ ಇದ್ದರೆ ರಿಯಲ್ ಕ್ಯಾರೆಕ್ಟರ್ಗಳೇ ಇದ್ದೀರಲ್ರಿ ನೀವು ಅಂತ ಅಂದ್ಕೊಂಡು ಭಾಳ ಸಂತೋಷ ಆಯಿತು ನನಗೆ ಸೊ ಅಲ್ಲಿಂದ ಹೊರಟು ಮಧ್ಯಪ್ರದೇಶ ಇಂದೂರು ಬಂದು ಉಳ್ಕೊಂಡು ಮತ್ತೆ ಹಿಂಗೆ ಸುಮಾರು ಕಡೆ ಉಳ್ಕೊಂಡು 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 ಮಹಾರಾಷ್ಟ್ರಕ್ಕೆ ಹೆಂಟಾಗಿ ನಾಗ್ಪುರಕ್ಕೆ ಬಂದು ನಾಗ್ಪುರ ಮೂಲಕ ಅಡಿಲಾಬಾದ್ ಅಂತ ಒಂದು ಊರು ಅದು ಆಂಧ್ರ ಕನೆಕ್ಟ್ ಮಾಡ್ತದೆ ಅದು ಬಾರ್ಡ್ರದು ಆಂಧ್ರಕ್ಕೆ ಬಂದು ಆಂಧ್ರ ಮೂಲಕ ಅದು ಎಲ್ಲೆಲ್ಲೋ ಹೋಗಿ ನೆಲ್ಲು ಎಲ್ಲೆಲ್ಲೆಲ್ಲೆಲ್ಲೋ ಗೊತ್ತಿಲ್ಲ ಹೆಸರುಗಳು ಹೋಗಿ 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 ಹೈದ್ರಾಬಾದಿಗೆ ಬಂದು ತಲುಪಿ ಹೈದ್ರಾಬಾದ್ ಮೂಲಕ ಬೆಂಗಳೂರು ಬಂದು ತಲುಪು ಅಷ್ಟರಲ್ಲಿ ನಲವತ್ತೈದು ದಿವಸ ಓ ಅದೇ ಕ್ವಾಲಿಸ್ ಆ ಗಾಡಿನೇ ನಮಗೆ ಎಲ್ಲೂ ಕೈ ಕೊಟ್ಟಿಲ್ಲ ಏನೂ ರಿಪೇರಿ ಬಂದಿಲ್ಲ ಚೆನ್ನಾಗಿ ನಮ್ಮನ್ನು ತಗೊಂಡೋಯ್ತು ಅಂದರೆ ತುಂಬ ಕಡೆ ಉಳ್ಕೊಂಡ್ವಿ ಉಳ್ಕೊಂಡು ನೋಡಿ 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 ನನ್ನ ಪ್ರಕಾರ ಒಂದು ಹತ್ತು ಸಾವಿರ ಕಿಲೋಮೀಟರ್ ಅಂತ ಕಾಣುತ್ತದ್ದು ಈ ಜರ್ನಿ ಆಮೇಲೆ ನಾವು ಬರೀ ನೇರ ಹೈವೇ ರೋಡಲ್ಲಿ ಬಂದಿಲ್ಲ ಎಲ್ಲ ಒಳಗಡೆ ನುಗ್ಗಿ ಪಗ್ಗಿ ಎಲ್ಲ ನೋಡಿ ಈ ಥಳ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಒಳಗಡೆ ಬಂದರೆ ಅಲ್ಲೇನೋ ಇದೆಯಂತೆ ಅಲ್ಲಿ ನೋಡಿ ಬಂದ್ಬಿಡೋಣ ಈ ಥರದ್ದೆಲ್ಲ ನೋಡಿಕೊಂಡು ಈ ಇದು ನಮ್ಮ ಜರ್ನಿ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಒಳ್ಳೊಳ್ಳೆಯ ಕಂಟೆಂಟ್ಗಳು ನಿಮಗೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಮತ್ತು ಅದಕ್ಕೋಸ್ಕರ ಒಂದು ಸಲ ಲೊಕೇಶನ್ ನೋಡ್ಕೊಂಡು ಬಂದ ಮೇಲೆ ಇನ್ನೊಂದು ಸಲ ಸ್ಕ್ರಿಪ್ಟ್ ಕೂತ್ಕೊಂಡೆ ಕೂತ್ಕೊಂಡು ಬಂದೆ ಯಾಕೆಂದರೆ ಅವಾಗ ಇನ್ಫಾರ್ಮೇಷನ್ ಇತ್ತಲ್ಲ ಓ ದಶರಥ ಮಂಜಿ ಮೊಮ್ಮಗಳೊಬ್ಬಳೊಳೆ ಹಿಂಗೆ ಹಿಂಗೊಂದಿದೆ ಹಿಂಗೊಂದಿದೆ ಸೊ ಅಲ್ಲೊಬ್ರು ಇವ್ರ ಥರ ಸಿಕ್ಕಿದ್ರು ಇಲ್ಲಿ ಯಾರೋ ಒಬ್ಬ ಸೈಂಟಿಸ್ಟ್ ಸಿಕ್ಕಿದ್ದ ನಡ್ಕೊಂಡು ಸೊ ಇವರೆಲ್ಲ ಇದ್ದಾರೆ ಇದನ್ನೆಲ್ಲ ಜಸ್ಟಿಫೈ ಮಾಡ್ಬೋದಲ್ಲ ಕ್ಯಾರೆಕ್ಟರ್ನಂತ ಇನ್ನೂ ಒಂದು ಇನ್ನೊಂದು ಹಂತಕ್ಕೆ ಕತೆ ಬೆಳೆಯುತ್ತೆ ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ